ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಫಿಷಿಯಲ್ ಲೆಟರ್ಸ್ ಹಾಗೆ ಜಾಬ್ ಅಪ್ಲಿಕೇಶನ್ಸ್ ಲೆಟರ್ಗೆ ಸಂಬಂಧಪಟ್ಟ ಹಾಗೆ ಫಾರ್ಮೆಟನ್ನು ತೋರಿಸ್ತಾ ಇದ್ದೀನಿ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಅವರ್ ಡಿಗ್ರಿ ಅಥವಾ ನಮ್ಮ ಪೋಸ್ಟ್ ಗ್ರಾಜುಯೇಷನ್ ಮುಗಿದ ತಕ್ಷಣ ನಾವೇನು ಮಾಡ್ತೀವಿ, ಒಂದು ಜಾಬ್ ಅಪ್ಲಿಕೇಶನ್ ಬರೀತಾ ಹೋಗ್ತೀವಿ, ಜಾಬನ್ನು ಸರ್ಚ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೂ ಮುಂಚೆ ನಾವೇನು ಮಾಡ್ತೀವಿ, ರೆಸ್ಯೂಮ್ ಎಲ್ಲ ಪ್ರಿಪೇರ್ ಮಾಡ್ತೀವಿ. ಸೊ ರೆಸ್ಯೂಮ್ ಜೊತೆಗೆ ನಾವು ಏನು ಮಾಡಬೇಕಾಗುತ್ತೆ, ಜಾಬ್ ಅಪ್ಲಿಕೇಶನ್ ಕೂಡ ಬರೀಬೇಕಾಗುತ್ತೆ. ಸೊ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಮ್ಮ ರೆಕಾರ್ಡ್ಸನ್ನು ಅಥವಾ ಸ್ಟಡಿ ಸರ್ಟಿಫಿಕೇಟನ್ನು ಇಸ್ಕೊಳ್ಳಿಕ್ಕೆ, ನಮ್ಮ TC ಇಸ್ಕೊಳ್ಳಿಕ್ಕೆ ನಾವು ಏನು ಮಾಡ್ತೀವಿ, ಕಾಲೇಜ್ ಪ್ರಿನ್ಸಿಪಲ್ಗೆ ಒಂದು ಅಫಿಷಿಯಲ್ ಲೆಟರನ್ನು ಬರೀತಾ ಹೋಗ್ತೀವಿ. ಸೊ ಹಾಗಾದರೆ ಆ ಲೆಟರ್ ಬರೀಲಿಕ್ಕೆ ಇರತಕ್ಕಂಥ ಒಂದು ಫಾರ್ಮೆಟನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಫಸ್ಟ್ ಸ್ಟೆಪ್ಸ್ ಬಂದುಬಿಟ್ಟು ದ ಸೆಂಡರ್ ಅಡ್ರೆಸ್. ಸೊ ಹಾಗಾದರೆ ನಮಗೆ ಫಸ್ಟ್ ಅಂದರೆ ನಾವು ಲೆಟರ್ ಫಾರ್ಮೆಟಲ್ಲಿ ಫಸ್ಟ್ ಥಿಂಗ್ ಬರ್ತಕ್ಕಂಥದ್ದು ಸೆಂಡರ್ ಅಡ್ರೆಸ್. ಸೆಂಡರ್ ಅಡ್ರೆಸ್ ಅಂದರೆ ಯಾರು ಲೆಟರ್ನ ಬರಿತಾ ಇದ್ದಾರಲ್ವಾ, ಸೊ ಅವರ ಅಡ್ರೆಸ್ಸನ್ನು ನಾವು ಏನು ಮಾಡಬೇಕಾಗುತ್ತೆ, ಫಸ್ಟಿಗೆ ಬರಬೇಕಾಗುತ್ತೆ. ಅಂದರೆ ಫ್ರಮ್ ಅಂತೇಳ್ಬಿಟ್ಟು ನಾವು ಬರಿತಾ ಇದ್ವಲ್ಲ, ಸೊ ಆ ರೀತಿಯಲ್ಲಿ ಅಂದರೆ ಸೆಂಡರ್ ಅಡ್ರೆಸ್ಸನ್ನು ನಾವು ಫಸ್ಟಿಗೆ ಬರಿಬೇಕಾಗುತ್ತೆ. ಸೊ ಹಾಗಾದರೆ ಸೆಂಡರ್ ಅಡ್ರೆಸ್ನ ಎಲ್ಲಿ ಬರಿಬೇಕಾಗುತ್ತೆ, ಸಿ ದ ಲೆಫ್ಟ್ ಹ್ಯಾಂಡ್ ಕಾರ್ನರ್ ಆಫ್ ಅವರ್ ದಿ ಪೇಜ್. ಅಂದರೆ ನಮ್ಮ ಪೇಜಿನ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ನಾವೇನು ಮಾಡಬಹುದು, ಆಫ್ಟರ್ ದಿ ಮಾರ್ಜಿನ್, ಮಾರ್ಜಿನ್ ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ, ಸೆಂಡರ್ ಅಡ್ರೆಸ್ನ ಬರಿಬೇಕಾಗುತ್ತೆ. ಸೊ ಇನ್ ಕೇಸ್ ನಾವು ಎವ್ರಿ ಟೈಮ್ ಸೆಂಡರ್ ಅಡ್ರೆಸ್ಸನ್ನು ಬರಿಬೇಕಾ, ಸೊ ಇಲ್ಲ. ಸೊ ಯಾವಾಗ ನೀವು ಆ ಲೆಟರ್ನ ಒಂದು ಆರ್ಗನೈಸೇಷನ್ನ ಲೆಟರ್ ಹೆಡ್ ಕಾಪಿ ಒಳಗಡೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ನ ಲೆಟರ್ ಹೆಡ್ ಕಾಪಿ ಒಳಗಡೆ ಏನಾದ್ರು ಬರಿತಾ ಇದ್ರಿ, ಒಂದು ಕಂಪನಿ ಲೆಟರ್ ಹೆಡ್ ಕಾಪಿ ಒಳಗಡೆ ಬರಿತಾ ಇದ್ರಿ ಅಂತಂದರೆ, ಸೊ ಆಲ್ರೆಡಿ ಅಲ್ಲಿ ನಿಮ್ಮ ಫ್ರಮ್ ಅಡ್ರೆಸ್ ಮೆನ್ಷನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸೆಂಡರ್ ಅಡ್ರೆಸ್ನ ಬರೆಯತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ಆ ಟೈಮಲ್ಲಿ ವಿ ಹ್ಯಾವ್ ಟು ನೆಗ್ಲೆಕ್ಟ್ ದಿಸ್ ಒನ್. ಸೊ ಬರೆಯೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಡೇಟ್. ಸೊ ಇಮಿಡಿಯೇಟ್ ನಮಗೆ ಸೆಂಡರ್ ಅಡ್ರೆಸ್ ಬರೆದ ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ, ಸೊ ಡೇಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಡೇಟನ್ನು ಮೆನ್ಷನ್ ಮಾಡಲಿಕ್ಕೂ ಸಹಿತ ಒಂದು ಫಾರ್ಮೆಟ್ ಇದೆ. ಸೊ ನಾವು ಪ್ರತಿಯೊಬ್ಬರು ಏನು ಮಾಡ್ತಾ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ 21 July 2019. ಸೊ ಈ ಡೇಟ್ ಫಾರ್ಮೆಟನ್ನು ಬರೀತಾ ಹೋಗ್ತೀವಿ. ಬಟ್ ಆ್ಯಕ್ಚುಲಿ ನಾವು ಯಾವಾಗ ಲೆಟರಲ್ಲಿ ನಾವು ಡೇಟನ್ನು ಮೆನ್ಷನ್ ಮಾಡ್ತೀವೋ, ಸೊ ಆ ಟೈಮಲ್ಲಿ ನಮಗೆ ಮಂತ್ ಯಾವಾಗಲೂ ಲೆಟರ್ಸಲ್ಲಿ ಇರಬೇಕಾಗುತ್ತೆ. ಸೊ ಎಕ್ಸಾಂಪಲ್ 21 July 2019 ಅಂದರೆ ನಮಗೆ ಮಂತ್ ಯಾವಾಗಲೂ ಲೆಟರ್ಸಲ್ಲಿ ಇರಬೇಕಾಗುತ್ತೆ. ದೆನ್ ಇನ್ಸೈಡ್ ಅಡ್ರೆಸ್ ಅಂದರೆ ರಿಸೀವರ್ ಅಡ್ರೆಸ್, ಯಾರು ಲೆಟರನ್ನು ರಿಸೀವ್ ಮಾಡಬೇಕು, ಸೊ ಅವರ ಅಡ್ರೆಸ್ಸನ್ನು ನೀವೇನು ಮಾಡಬೇಕಾಗುತ್ತೆ, ಇಮಿಡಿಯೇಟ್ ಅಂದರೆ ಆ ಡೇಟ್ ಬರೆದ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ, ಸೊ ಸ್ಮಾಲ್ ಸ್ಪೇಸ್ ಕೊಟ್ಬಿಟ್ಟು ಸೊ ನೀವು ಸೆಂಡ್ ರಿಸೀವರ್ ಅಡ್ರೆಸ್ಸನ್ನು ಬರೀಬೇಕಾಗುತ್ತೆ. ಸೊ ಆಫ್ಟರ್ ದಟ್ ದ ಸೆಲ್ಯುಟೇಷನ್. ಸೊ ನಾವು ಲೆಟರ್ಸಲ್ಲಿ ನಾವು ಸೆಲ್ಯುಟೇಷನ್ ಅಂದರೆ ಯಾರು ಲೆಟರ್ನ ರೀಡ್ ಮಾಡ್ತಾರಲ್ಲ, ಸೊ ಅವರಿಗೆ ನಾವು ಗೌರವಪೂರ್ವಕವಾಗಿ ಏನು ಮಾಡ್ತಾ ಹೋಗ್ತೀವಿ, ಡಿಯರ್ ಸರ್, ಡಿಯರ್ ಮ್ಯಾಡಮ್ ಅಥವಾ ಡಿಯರ್ ಡಾಕ್ಟರ್ ರವಿ ಅಂತ ಬರಿತಾ ಹೋಗ್ತೀವಿ. ಸೊ ಯಾವಾಗ ಡಿಯರ್ ಸರ್ ಹಾಗೆ ಡಿಯರ್ ಮ್ಯಾಡಮ್ ಅನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೊ ಯಾವಾಗ ನೀವು ಆ ಲೆಟರ್ನ ಬರಿತಾ ಇರ್ತೀರಲ್ವಾ, ಸೊ ಆ ಪೋಸ್ಟಲ್ಲಿ ಒಬ್ರು ಮೇಲ್ ಇದ್ರ ಅಥವಾ ಫೀಮೇಲ್ ಇದ್ರ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಸೊ ಆ ಪರ್ಸನ್ ನಿಮಗೆ ಗೊತ್ತೇ ಇಲ್ಲ ಅಂದ್ಮೇಲೆ ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಡಿಯರ್ ಸರ್ ಅಥವಾ ಡಿಯರ್ ಮ್ಯಾಡಮ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ, ಡಿಯರ್ ಸರ್ ಆರ್ ಮ್ಯಾಡಮ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇನ್ ಕೇಸ್ ಆ ವ್ಯಕ್ತಿ ಅಂದ್ರೆ ಆ ಪರ್ಸನ್ ನೇಮ್ ನಿಮಗೆ ಗೊತ್ತಿತ್ತು ಅಂತ ಅಂದ್ರೆ, ಸೊ ನೀವೇನ್ ಮಾಡ್ಬೋದು, ಆ ಪರ್ಸನ್ ನೇಮ್ ಗೊತ್ತಿತ್ತು ಅಂದ್ರೆ ಡಾಕ್ಟರ್ ಡಿಯರ್ ಡಾಕ್ಟರ್ ರವಿ. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ, ನನಗೆ ಆ ಡಾಕ್ಟರ್ ಅಂದ್ರೆ ಆ ಪೋಸ್ಟಲ್ಲಿ ಇರ್ತಕ್ಕಂಥ ಆ ಪರ್ಸನ್ ನೇಮ್ ಗೊತ್ತಿದೆ, ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಡಿಯರ್ ಡಾಕ್ಟರ್ ರವಿ ಅಂತ ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಸೊ ನೇಮ್ ಗೊತ್ತಿಲ್ಲ ಅಂತಂದ ಟೈಮಲ್ಲಿ ಡಿಯರ್ ಸರ್ ಆರ್ ಡಿಯರ್ ಮ್ಯಾಡಮ್ ಅನ್ನ ನಾವು ಸೆಲ್ಯುಟೇಷನ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಆಫ್ಟರ್ ದಟ್ ದ ಸಬ್ಜೆಕ್ಟ್, ದ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ಅವರ್ ಲೆಟರ್. ಸೊ ನಮ್ಮ ಲೆಟರಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು ಅಂದರೆ ಸಬ್ಜೆಕ್ಟ್. ಸೊ ಸಬ್ಜೆಕ್ಟಲ್ಲಿ ನಾವು ಏನು ಬರೀಬೇಕು ಅಂತಂದರೆ, ಸಬ್ಜೆಕ್ಟಲ್ಲಿ ನಮ್ಮ ಲೆಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ. ಸೊ ಬ್ರೀಫಾಗಿ ನಾವು ಒಂದು ಸಿಂಗಲ್ ಲೈನಲ್ಲಿ ನಮ್ಮ ಲೆಟರ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಸೊ ವಾಟ್ ಈಸ್ ಅಬೌಟ್ ಇಟ್, ಅಂದರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ನಾವೇನು ಮಾಡಬೇಕಾಗುತ್ತೆ, ತುಂಬ ಬ್ರೀಫಾಗಿ ನಾವು ಏನು ಮಾಡಬೇಕಾಗುತ್ತೆ, ಆ ಸಬ್ಜೆಕ್ಟಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ನೀವು ಅಫಿಷಿಯಲ್ ಲೆಟರಲ್ಲಿ ನಿಮ್ಮ ಪ್ರಿನ್ಸಿಪಲ್ಗೆ ಒಂದು DC ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ, ರಿಕ್ವೆಸ್ಟಿಂಗ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಸೊ ಇನ್ ಕೇಸ್ ನೀವು ಇಲ್ಲಿ ಯಾವುದಾದ್ರು ಒಂದು ಜಾಬಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂತಂದರೆ, ಅಪ್ಲೈಯಿಂಗ್ ಫಾರ್ ದ ಫಸ್ಟ್ ಪೋಸ್ಟ್ ಆಫ್ FDA, ಸೊ ಫಸ್ಟ್ ಡಿವಿಷನಲ್ ಕ್ಲರ್ಕ್ ಪೋಸ್ಟ್ ಅಂತ ಬಿಟ್ಟು ನೀವು ಏನು ಮಾಡ್ಬೋದು, ಒಂದು ಸಿಂಗಲ್ ಸೆಂಟೆನ್ಸಲ್ಲಿ ನೀವು ಏನು ಮಾಡ್ಬೋದು, ಸಬ್ಜೆಕ್ಟಲ್ಲಿ ನೀವು ಬರಿತಾ ಹೋಗ್ಬೋದು. ಸೊ ಆಫ್ಟರ್ ದಟ್ ದ ಬಾಡಿ ಆಫ್ ದಿ ಲೆಟರ್, ಅಂದರೆ ನಮ್ಮ ಲೆಟರ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಲ್ಲಿದ್ದೀವಿ. ಸೊ ಹಾಗಾದರೆ ನಾವು ಇಲ್ಲಿ ಬಾಡಿ ಆಫ್ ದಿ ಲೆಟರ್ನ ನಾವು ಯಾವ ರೀತಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಸೊ ಬಾಡಿ ಆಫ್ ದಿ ಲೆಟರ್ನಲ್ಲಿ ನೀವು ಯಾವಾಗ ಬರಿತಾ ಹೋಗ್ತಿರಲ್ಲ, ಸೊ ಆ ಬರಿತಾ ಇರ್ತಕ್ಕಂಥ ಟೈಮಲ್ಲಿ, ಸೊ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಯಾವಾಗಲೂ ಫಾರ್ಮಲ್ ಲ್ಯಾಂಗ್ವೇಜ್ ಆಗಿರಲಿ, ಹಾಗೆ ಪೊಲೈಟ್ ಆಗಿರಲಿ. ಸೊ ಇನ್ ಕೇಸ್ ನೀವು ಯಾವುದಾದ್ರು ಒಂದು ಆಫರ್ನ ರಿಜೆಕ್ಟ್ ಮಾಡ್ತಾ ಇದ್ರು ಅಂದರೂ ಸಹಿತ ನೀವೇನು ಮಾಡಿ, ಒಂದು ಪೊಲೈಟ್ ಲ್ಯಾಂಗ್ವೇಜಲ್ಲಿ ಆ ಆಫರ್ನ ರಿಜೆಕ್ಟ್ ಮಾಡ್ತಾ ಹೋಗಿ. ಸೊ ತದನಂತರ ನೀವು ಬಾಡಿ ಆಫ್ ದಿ ಲೆಟರ್ ಬರೆಯುವಾಗ, ಸೊ ಎಲ್ಲ ಮ್ಯಾಟರ್ನು ಒಂದೇ ಪ್ಯಾರಾಗ್ರಾಫಲ್ಲಿ ಬರೆಯೋದ್ರ ಬದಲು, ಸೊ 3 or 4 ಲೈನ್ಸಿಂದು, ಸೊ 2 or 3 ಪ್ಯಾರಾಗ್ರಾಫ್ ಮಾಡಿಬಿಟ್ಟು ನೀವು ಏನು ಮಾಡ್ಬೋದು, ಬಾಡಿ ಆಫ್ ದಿ ಲೆಟರ್ನ ಬರಿತಾ ಹೋಗ್ಬೋದು. ಸೊ ಈ ರೀತಿ ಬರೆದ್ರೆ ನಮಗೆ ಲೆಟರ್ ಏನಾಗುತ್ತೆ, ತುಂಬ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ತದನಂತರ
ದ ಕಾಂಪ್ಲಿಮೆಂಟರಿ ಕ್ಲೋಸ್, ಯುವರ್ಸ್ ಫೇತ್ಫುಲಿ ಅಥವಾ ಯುವರ್ಸ್ ಸಿನ್ಸಿಯರ್ಲಿ. ಸೊ ಈ ರೀತಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ನಾವು ಕಾಂಪ್ಲಿಮೆಂಟರಿ ಕ್ಲೋಸ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಯುವರ್ಸ್ ಫೇತ್ಫುಲ್ಲಿನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೊ ಯಾವಾಗ ಡಿಯರ್ ಸರ್ ಡಿಯರ್ ಮೇಡಮ್ ಅನ್ನ ಯೂಸ್ ಮಾಡಿರ್ತೀವೋ, ಸೊ ಆಗ ನಾವು ಏನ್ ಮಾಡ್ಬೋದು, ಯುವರ್ಸ್ ಫೇತ್ಫುಲ್ಲಿನ ಯೂಸ್ ಮಾಡ್ತಾ ಹೋಗ್ಬೋದು. ಯಾವಾಗ ಪರ್ಸನ್ ನೇಮ್ ಅನ್ನ ಮೆನ್ಷನ್ ಮಾಡಿರ್ತೀರಲ್ಲ, ಸೊ ಆಗ ನೀವು ಏನ್ ಮಾಡ್ಬೋದು, ಯುವರ್ಸ್ ಸಿನ್ಸಿಯರ್ಲಿ ಅಂತ ಹೇಳ್ಬಿಟ್ಟು ನೀವು ಕಾಂಪ್ಲಿಮೆಂಟರಿ ಕ್ಲೋಸ್ ನ ಮಾಡ್ತಾ ಹೋಗ್ಬೋದು. ತದನಂತರ ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ದ ಸಿಗ್ನೇಚರ್. ಸೊ ಯಾರು ಲೆಟರ್ ನ ಬರ್ದಿರ್ತಾರಲ್ಲ, ಸೊ ಅವರ ಸಿಗ್ನೇಚರ್ ಅನ್ನ ಮಾಡ್ಬಿಟ್ಟು ಬ್ರಾಕೆಟ್ ಅಲ್ಲಿ ನಿಮ್ಮ ನೇಮ್ ಅನ್ನ ಮೆನ್ಷನ್ ಮಾಡ್ತಾ ಹೋಗಿ. ಹಾಗೆ ಫೈನಲ್ ಒನ್ ಎನ್ಕ್ಲೋಸರ್. ಸೊ ಇನ್ ಕೇಸ್ ನೀವು ಏನಾದರೂ ಒಂದು ಜಾಬ್ ಅಪ್ಲಿಕೇಶನ್ ಬರಿತಾ ಇದ್ದೀರಿ ಅಂತಂದ್ರೆ, ಆ ಜಾಬ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಾಗೆ ಬರೆದಾದ್ಮೇಲೆ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ನಿಮ್ಮ ರೆಸ್ಯೂಮ್ ಅನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನೀವು ಏನು ಮಾಡಬೇಕಾಗುತ್ತೆ, ಸೊ ಎನ್ಕ್ಲೋಸರ್ ಅದಕ್ಕೆ ಯಾವುದಾದ್ರು ಒಂದು ಸರ್ವೆ ರಿಪೋರ್ಟನ್ನು ಅಥವಾ ಯಾವುದಾದ್ರು ಒಂದು ಗ್ರಾಫನ್ನು ಯಾವುದಾದ್ರು ನೀವು ಆ ಲೆಟರ್ಗೆ ಆ್ಯಡ್ ಮಾಡ್ತೀರಿ ಅಂತಂದರೆ, ಸೊ ಅದನ್ನು ನೀವೇನು ಮಾಡೋದು, ಎನ್ಕ್ಲೋಸರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಅಫಿಷಿಯಲ್ ಲೆಟರ್ ಹಾಗೆ ಜಾಬ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಫಾರ್ಮೆಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಫಿಷಿಯಲ್ ಲೆಟರ್ ಫಾರ್ಮೆಟ್ ಅಂದರೆ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ, ಒಂದು ಮಾಡೆಲ್ ಲೆಟರ್ನ ತೋರಿಸ್ತೀನಿ. ಸೊ ಹಾಗೆ ಒಂದು ಜಾಬ್ ಅಪ್ಲಿಕೇಶನ್ ಮಾಡೆಲ್ ಲೆಟರ್ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು.